ಶುಭ ನಮನಗಳು ಮಕ್ಕಳೇ ಇಂದಿನ ತರಗತಿಯಲ್ಲಿ ನಾವು ಸಸ್ಯಗಳನ್ನು ಗುರುತಿಸಲು ತಿಳಿದಿದ್ದೇವೆ ಅವುಗಳಲ್ಲಿ ನಿಮಗೆ ಪರಿಚಯವಿರುವ ಐದು ಸಸ್ಯಗಳನ್ನು ಈಗ ಹೆಸರಿಸೋಣ ಮೊದಲನೆಯದಾಗಿ ಟೊಮೆಟೊ ಗಿಡ ದಹಸವಾಳ ಗಿಡ ಗುಲಾಬಿ ಗಿಡ ಮಾವಿನ ಮರ ಸಿಹಿ ಕುಂಬಳಕಾಯಿಯ ಬಳ್ಳಿ ಈಗ ನಾವು ಪಟ್ಟಿ ಮಾಡಿರುವ ಸಸ್ಯಗಳನ್ನು ಅವುಗಳ ಎತ್ತರ ಹಾಗೂ ಕಾಂಡದ ಗಟ್ಟಿತನಕ್ಕೆ ಅನುಗುಣವಾಗಿ ಮೂಲಿಕೆ ಪೊದೆ ಮರ ಹಾಗೂ ಬಳ್ಳಿ ಎಂದು ವರ್ಗೀಕರಿಸುತ್ತಾರೆ ಮೊದಲನೆಯದಾಗಿ ಮೂಲಿಕೆಗಳು ಇವು ಸಣ್ಣ ಗಾತ್ರದ ಸಸ್ಯಗಳು ಇವುಗಳ ಕಾಂಡ ಮೃದುವಾಗಿರುತ್ತದೆ ಉದಾಹರಣೆಗೆ ಟೊಮೆಟೊ ಗಿಡ ಎರಡನೆಯದಾಗಿ ಪೊದೆ ಪೊದೆಗಳ ಕಾಂಡಗಳು ಸ್ವಲ್ಪ ಗಟ್ಟಿಯಾಗಿರುತ್ತದೆ ಕೊಂಬೆಗಳು ಸಸ್ಯದ ಬುಡದಿಂದಲೇ ಹುಟ್ಟಿ ಅರಡಿಕೊಂಡಿರುತ್ತದೆ ಗುಲಾಬಿ ಹಾಗೂ ದಾಸವಾಳದ ಸಸ್ಯಗಳನ್ನು ಗಮನಿಸು ಇವುಗಳ ಕೊಂಬೆಗಳು ಸಸ್ಯದ ಕೆಳಭಾಗದಿಂದಲೇ ಕವಲು ಕವಲಾಗಿ ಬೆಳೆದಿರುತ್ತದೆ ಹೀಗಾಗಿ ಈ ಸಸ್ಯಗಳು ಪೊದೆಯಂತೆ ಕಾಣುತ್ತವೆ ಆದ್ದರಿಂದಲೇ ಈ ಸಸ್ಯಗಳನ್ನು ಪೊದೆ ಅಥವಾ ಪೊದರು ಎನ್ನುವರು ಮೂರನೆಯದಾಗಿ ಮರ ಮರಗಳ ಕಾಂಡಗಳು ಗಟ್ಟಿಯಾಗಿರುತ್ತವೆ ಇವು ಎತ್ತರವಾಗಿ ಬೆಳೆಯುತ್ತವೆ ಮರದ ಕಾಂಡದ ಬಣ್ಣವು ಸಾಮಾನ್ಯವಾಗಿ ಹಸಿರು ಬೂದು ಮತ್ತು ಕಂದು ಬಣ್ಣಗಳಿಂದ ಕೂಡಿರುತ್ತದೆ ಉದಾಹರಣೆಗೆ ಮಾವಿನ ಮರ ಆಲದ ಮರ ಬಳ್ಳಿ ಬಳ್ಳಿಗಳ ಕಾಂಡಗಳು ಉದ್ದವಾಗಿದ್ದು ಸಣ್ಣದಾಗಿರುತ್ತವೆ ಉದಾಹರಣೆಗೆ ಸಿಹಿ ಕುಂಬಳ ಕಾಯಿಯ ಬಳ್ಳಿ ಬೀನ್ಸ್ ಬಳ್ಳಿ ದ್ರಾಕ್ಷಿ ಬಳ್ಳಿ ಇಂದು ನಾವು ಸಸ್ಯಗಳ ಗಾತ್ರ ಆಕಾರಗಳಲ್ಲಿನ ವೈವಿಧ್ಯತೆಯನ್ನು ತಿಳಿದುಕೊಂಡಿದ್ದೇವೆ ಧನ್ಯವಾದಗಳು